ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕಡಕ್ ಸಿನಿಮಾ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೋಸ್ಕರ ಒಂದು ವಿಶೇಷವಾದ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಿದೀವಿ ಅದೇನ್ ಗೊತ್ತಾ ಎಲ್ಲಾ ಭಾಷೆಯ ಸಿನಿಮಾಗಳ ಟಾಪ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ನಿಮ್ಗೆ ಮಾಹಿತಿ ನೀಡೋದಕ್ಕೆ ಹೊರಟಿದ್ದೀನಿ ಐ ಆಮ್ ಶ್ಯೋರ್ ಪ್ರತಿಯೊಬ್ರು ಕೂಡ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡೋದಕ್ಕೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳುವಂತಹ ಕುತೂಹಲ ಖಂಡಿತ ಇದ್ದೇ ಇರುತ್ತೆ ಸೊ ಈ ಸೀರೀಸ್ ಮೂಲಕ ನಿಮ್ಗೆ ಭಾರತೀಯ ಚಿತ್ರರಂಗದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಹೊರಟಿದ್ದೀನಿ ಈ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಅಂಡ್ ಥ್ರಿಲ್ಲರ್ಸ್ ಅಂತ ಬಂದ್ರೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಸಾವಿರಾರು ಸಿನಿಮಾಗಳಿದೆ ಸೊ ಹಾಗಾಗಿ ಎರಡು ಸಾವಿರದ ಇಸ್ವಿಯ ಮೇಲಿರುವಂತಹ ಬೆಸ್ಟ್ ಥ್ರಿಲ್ಲರ್ಸ್ ಗಳನ್ನ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂಡ್ ಈ ಸೀರೀಸ್ ನ ಮೊದಲ ಪಾರ್ಟ್ ಅಲ್ಲಿ ಹತ್ತು ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದಲ್ಲಿ ಬೆಸ್ಟ್ ಥ್ರಿಲ್ಲರ್ಸ್ ಪಾರ್ಟ್ ಟು ವಿಡಿಯೋ ಕೂಡ ಮಾಡ್ತೀನಿ ಬನ್ನಿ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡಿದೆ ಕಂಟೆಂಟ್ ಸ್ಟಾರ್ಟ್ ಮಾಡೋಣ ಈ ಲಿಸ್ಟ್ ಅಲ್ಲಿ ನಾನು ಮೊದಲಿಗೆ ಬಾಲಿವುಡ್ ನ ಮಿಷನ್ ಮಜನು ಸಿನಿಮಾದ ಬಗ್ಗೆ ಹೇಳಬೇಕು ಈ ಸಿನಿಮಾ ಬಿಡುಗಡೆ ಆಗಿದ್ದು ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಶ್ಮಿಕಾ ಮಂದಣ್ಣ ಬಾಲಿವುಡ್ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿರುವಂತಹ ಸಿನಿಮಾ ಇದು ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ ಮುಖ್ಯ ಪಾತ್ರದಲ್ಲಿ ಸಿದ್ಧಾರ್ಥ್ ಮಲ್ಹೋತ್ರಾ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತದ ವಿರುದ್ಧ ನ್ಯೂಕ್ಲಿಯರ್ ಆಯುಧವನ್ನ ತಯಾರಿಸಬೇಕು ಎನ್ನುವಂತಹ ಪಾಕಿಸ್ತಾನದ ಪ್ಲಾನಿಂಗ್ ಅನ್ನ ತಿಳ್ಕೊಳ್ಳೋದಕ್ಕೆ ಒಬ್ಬ ಭಾರತೀಯ ರಾಯ್ ಏಜೆಂಟ್ ಪಾಕಿಸ್ತಾನಕ್ಕೆ ಹೋಗಿ ಯಾವ ರೀತಿಯಲ್ಲಿ ಅದನ್ನ ಕಣ್ಣು ಅನ್ನೋದೇ ಈ ಕಥೆಯ ಒನ್ ಲೈನ್ ಥೀಮ್ ಆಗಿದೆ ಶಾಂತನು ಬಾಗ್ಚಿ ನಿರ್ದೇಶನದಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾ ಐಎಮ್ ಡಿ ಬಿ ನಲ್ಲಿ ಹತ್ತರಲ್ಲಿ ಸೆವೆನ್ ಪಾಯಿಂಟ್ ಒನ್ ರೇಟಿಂಗ್ ಅನ್ನ ಪಡ್ಕೊಂಡಿದೆ ವೀಕೆಂಡ್ ಸಂದರ್ಭದಲ್ಲಿ ಒಂದ್ ಒಳ್ಳೆ ನೆಟ್ಫ್ಲಿಕ್ಸ್ ಅಂಡ್ ಚಿಲ್ ಪ್ರೋಗ್ರಾಮ್ ಮಾಡ್ಕೋಬೇಕು ಅಂದ್ರೆ ಈ ಸ್ಪೈ ಥ್ರಿಲ್ಲರ್ ಸಿನಿಮಾ ಮಸ್ಟ್ ವಾಚ್ ಅಂತ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು ಇನ್ನು ಈ ಸಿನಿಮಾವನ್ನ ನೀವು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು ಬಾಲಿವುಡ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಮತ್ತೊಂದು ಥ್ರಿಲ್ಲರ್ ಸಿನಿಮಾ ಅಂದ್ರೆ ಅದು ಮಡ್ರಾಸ್ ಕೆಫೆ ನಮ್ಮ ದೇಶದ ಹಿಸ್ಟರಿಯ ಬಗ್ಗೆ ಕುತೂಹಲ ಇರೋರಿಗೆ ಖಂಡಿತವಾಗಿ ಈ ಸಿನಿಮಾ ಇಷ್ಟ ಆಗುತ್ತೆ ನಮ್ಮ ದೇಶದ ಮಾಜಿ ಪ್ರಧಾನ ಮಂತ್ರಿ ಹಾಗೂ ಇಂದಿರಾ ಗಾಂಧಿ ಅವರ ಮಗ ಆಗಿರುವಂತಹ ರಾಜೀವ್ ಗಾಂಧಿ ಅವರ ಹತ್ಯಾಕಾಂಡದ ರಹಸ್ಯವನ್ನ ಬಿಚ್ಚಿಡುವಂತಹ ಕಥೆನೆ ಮಡ್ರಾಸ್ ಕೆಫೆ ಜಾನ್ ಅಬ್ರಹಾಂ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಈ ಸಿನಿಮಾ ಟೈಗರ್ ಪ್ರಭಾಕರನ್ ಹಾಗೂ ಅವರ ಟೀಮ್ ಯಾವ ರೀತಿ ರಾಜೀವ್ ಗಾಂಧಿ ಅವರ ಹತ್ಯಾಕಾಂಡದ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ನೀಡುತ್ತೆ ಸಿನಿಮಾದ ಕೊನೆಯಲ್ಲಿ ಅವರಿಗೆ ರಕ್ಷಣೆ ನೀಡುವ ಅವಕಾಶ ಇದ್ರೂ ಕೂಡ ಯಾಕೆ ರಕ್ಷಣೆ ನೀಡಲು ಸಾಧ್ಯವಾಗಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ನಮಗೆ ಕೇಳುವ ಹಾಗೆ ಮಾಡುತ್ತೆ ಐ ಎಂ ಡಿ ಬಿನಲ್ಲಿ ನಲ್ಲಿ ಈ ಸಿನಿಮಾಗೆ ಹತ್ತರಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ ಅನ್ನು ನೀಡಲಾಗಿದೆ ಎರಡು ಸಾವಿರದ ಹದಿಮೂರರ ಆಗಸ್ಟ್ ನಲ್ಲಿ ಬಿಡುಗಡೆ ಆಗಿದೆ ಈ ಸಿನಿಮಾ ಅರವತ್ತೇಳು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಮಾಡಿದೆ ಸುಜಿತ್ ಸರ್ಕಾರ್ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ ಅಂಡ್ ಇದು ನೆಟ್ಫ್ಲಿಕ್ಸಲ್ಲಿ ಅವೈಲಬಲ್ ಅವೈಲೇಬಲ್ ಇದೆ ಇನ್ನು ತೆಲುಗು ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆ ಆಗಿರುವಂತಹ ಹಿಟ್ ಸಿನಿಮಾ ಈ ಬೆಸ್ಟ್ ಥ್ರಿಲ್ಲರ್ ಲಿಸ್ಟ್ ನಲ್ಲಿ ಕಾಣಿಸ್ಕೊಡುತ್ತೆ ವಿಶ್ವಕ್ಸೇನ್ ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಈ ಸಿನಿಮಾ ಶೈಲೇಶ್ ಕೊನಲು ನಿರ್ದೇಶನದಲ್ಲಿ ಬಂದಿರುವಂತಹ ಸಿನಿಮಾ ಆಗಿದೆ ತನ್ನ ವೈಯಕ್ತಿಕ ತೊಳಲಾಟಗಳಿಂದ ಬಳಲ್ತಾ ಇದ್ರು ಕೂಡ ಒಬ್ಬ ಪೊಲೀಸ್ ಆಫೀಸರ್ ಮಿಸ್ಸಿಂಗ್ ಆಗಿರುವಂತಹ ಮಹಿಳೆಯ ಜಾಡನ್ನ ಹಿಡಿದು ಹೊರಟಾಗ ನಡೆಯುವಂತಹ ಕಥಾನಕವೇ ಹಿಟ್ ಸಿನಿಮಾದ ಒನ್ ಲೈನ್ ಸ್ಟೋರಿ ಸೆವೆನ್ ಪಾಯಿಂಟ್ ಸಿಕ್ಸ್ ಎಂ ಡಿ ಬಿ ರೇಟಿಂಗ್ ಇರುವಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಬಿಡುಗಡೆಯಾಗಿ ಹನ್ನೊಂದು ಕೋಟಿ ರೂಪಾಯಿ ಕರೆಕ್ಟ್ ಮಾಡಿತ್ತು ಈ ಸಿನಿಮಾದ ಎರಡನೇ ಪಾರ್ಟ್ ಕೂಡ ಬಿಡುಗಡೆಯಾಗಿ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿತ್ತು ನೀವು ಈ ಸಿನಿಮಾವನ್ನ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದು ಇನ್ನು ತೆಲುಗು ಚಿತ್ರರಂಗದಲ್ಲಿ ಕಾಣಿಸಿಕೊಡುವಂತಹ ಮತ್ತೊಂದು ಥ್ರಿಲ್ಲರ್ ಸಿನಿಮಾ ಅಂದ್ರೆ ಅದು ಕಾರ್ತಿಕೇಯ ಟು ಈ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಸದ್ ಮಾಡಿದಷ್ಟು ಬೇರೆ ಯಾವುದೇ ತೆಲುಗು ಥ್ರಿಲ್ಲರ್ ಸಿನಿಮಾಗಳು ಸದ್ ಮಾಡಲಿಲ್ಲ ಅಂತ ಹೇಳಬಹುದು ಒಂದು ಲೆವೆಲ್ ಅಲ್ಲಿ ಹೇಳದಾದ್ರೆ ಇದನ್ನ ತೆಲುಗು ಚಿತ್ರರಂಗದ ಸುಮಾರು ಜನ ತೆಲುಗುವಿನ ಕಾಂತಾರ ಅಂತ ಕೂಡ ಕರೆದ್ರು ಅತ್ಯಂತ ಕಡಿಮೆ ಬಜೆಟ್ ನಲ್ಲಿ ನಿರ್ಮಾಣವಾದಂತಹ ಈ ಸಿನಿಮಾ ಬರೋಬ್ಬರಿ ನೂರ ಇಪ್ಪತ್ತೊಂದು ಕೋಟಿಗೂ ಅಧಿಕವಾಗಿ ಕಲೆಕ್ಟ್ ಮಾಡಿದೆ ಎಂ ಡಿ ಬಿಟ್ ಸ್ಟಾರ್ ರೇಟಿಂಗ್ ಅನ್ನು ಕೂಡ ನೀವು ಕಾಣಬಹುದು ಕೃಷ್ಣನಿಗೆ ಸಂಬಂಧಪಟ್ಟಂತಹ ರಹಸ್ಯಗಳನ್ನು ಹುಡ್ಕೊಂಡು ಹೊರಡುವಂತಹ ಕಾರ್ತಿಕೇಯ ಅನ್ನೋ ಡಾಕ್ಟರ್ ಯಾವ ರೀತಿಯಲ್ಲಿ ಬರುವಂತಹ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಕ್ತಾನೆ ಅನ್ನೋ ಕಥೆಯನ್ನ ಇದು ಹೇಳುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣನ ಬಗ್ಗೆ ಇರುವಂತಹ ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಸಾಕಷ್ಟು ಮಾಹಿತಿಗಳನ್ನ ಈ ಸಿನಿಮಾದಲ್ಲಿ ನಾವು ನೋಡಬಹುದು ಈ ಸಿನಿಮಾವನ್ನ ನೀವು ಜಿ ಫೈವ್ ನಲ್ಲಿ ಕಾಣ್ಬೋದು ಇನ್ನು ತಮಿಳು ಚಿತ್ರರಂಗದ ಬಗ್ಗೆ ಮಾತನಾಡೋದಾದ್ರೆ ವಿಕ್ರಮ್ ವೇದ ಸಿನಿಮಾ ಕೂಡ ಥ್ರಿಲ್ಲರ್ಗಳ ಪೈಕಿಯಲ್ಲಿ ಹಿಂದೆ ಬೀಳಲ್ಲ ಇತ್ತೀಚೆಗಷ್ಟೇ ಇದು ಬಾಲಿವುಡ್ಗೂ ಕೂಡ ರಿಮೇಕ್ ಆಗಿದೆ ತಮಿಳ್ನಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರೋದು ಆರ್ ಮಾಧವನ್ ಹಾಗೂ ವಿಜಯ್ ಸೇತುಪತಿ ವೇದಾ ಅನ್ನೋ ಕ್ರಿಮಿನಲ್ ನ ಹುಡ್ಕೋದಕ್ಕೆ ಹೊರಟಂತಹ ವಿಕ್ರಮ್ ಹಾಗೂ ಆತನ ಸಂಗಡಿಗ ಪೊಲೀಸ್ ಆಫೀಸರ್ಗೆ ವೇದಾ ಖುದ್ದಾಗಿ ತಾನೇ ಸರೆಂಡರ್ ಆದಾಗ ಏನೆಲ್ಲ ನಡೆಯುತ್ತೆ ಅನ್ನೋದೆ ಈ ಸಿನಿಮಾದ ಥ್ರಿಲ್ಲಿಂಗ್ ವಿಚಾರ ಏಟ್ ಪಾಯಿಂಟ್ ಟು ಐ ಎಂ ಡಿ ಬಿ ರೇಟಿಂಗ್ ಅನ್ನು ಕೂಡ ಈ ಸಿನಿಮಾಗೆ ನೀಡಿದ್ದಾರೆ ನೀವು ಈ ಸಿನಿಮಾವನ್ನ ಎಕ್ಸ್ ಪ್ಲೇಯರ್ ಅಪ್ಲಿಕೇಶನ್ ಅಲ್ಲಿ ನೋಡಬಹುದು ಈ ಲಿಸ್ಟ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ಮತ್ತೊಂದು ತಮಿಳ್ ಸಿನಿಮಾ ಅಂದ್ರೆ ರಾಕ್ಷಸನ್ ಸ್ಕೂಲ್ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಳ್ಳುವಂತಹ ಸೈಕೋಪಾತ್ ಕಿಲ್ಲರ್ನ ಯಾವ ರೀತಿಯಲ್ಲಿ ಹಿಡಿತಾರೆ ಅನ್ನೋದೇ ಈ ಸಿನಿಮಾದ ಥ್ರಿಲ್ಲಿಂಗ್ ಕಂಟೆಂಟ್ ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಮೂಡ್ ಬಂದಂತಹ ಈ ಸಿನಿಮಾ ಇಪ್ಪತ್ತು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಟ್ ಮಾಡಿದೆ ಬಾಲಿವುಡ್ನಲ್ಲೂ ಕೂಡ ಈ ಸಿನಿಮಾ ಕಟ್ಪುತ್ಲಿ ಪುತ್ಲಿ ಹೆಸರಿನಲ್ಲಿ ಅಕ್ಷಯ್ ಕುಮಾರ್ ಅವರ ನಾಯಕತ್ವದಲ್ಲಿ ಬಿಡುಗಡೆಯಾಗಿದೆ ಏಟ್ ಪಾಯಿಂಟ್ ತ್ರೀ ಎಂ ಡಿ ಬಿ ರೇಟಿಂಗ್ ಅನ್ನು ಹೊಂದಿರುವಂತಹ ಈ ಸಿನಿಮಾವನ್ನ ನೀವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅಲ್ಲಿ ನೋಡಬಹುದು ಮಲಯಾಳಂ ಸಿನಿಮಾ ರಂಗದ ಪೈಕಿಯಲ್ಲಿ ಸುಮಾರು ಥ್ರಿಲ್ಲರ್ಗಳಿದೆ ಅದನ್ನು ಮುಂದಿನ ಪಾರ್ಟ್ಗಳಲ್ಲಿ ಹೇಳ್ತಾ ಹೋಗ್ತೀನಿ ಬಟ್ ಈಗ ನಾವು ಹೊಟ್ಟಿರೋದು ದೃಶ್ಯಂ ಟೂ ಬಗ್ಗೆ ಜಾರ್ಜ್ ಕುಟಿಯ ಈ ಕತೆ ಪ್ರತಿಯೊಂದು ಭಾಷೆಗಳಲ್ಲಿ ಕೂಡ ರೀಮೇಕ್ ಆಗಿರೋದನ್ನ ನೀವು ನೋಡಿರ್ತೀರ ತನ್ನ ಕುಟುಂಬವನ್ನ ಈ ಬಾರಿ ಜಾರ್ಜ್ ಕುಟ್ಟಿ ನ್ಯಾಯಾಲಯದಿಂದ ಹೇಗೆ ಬಚಾವ್ ಮಾಡ್ಕೋತಾನೆ ಅನ್ನೋದೇ ಈ ಸಿನಿಮಾದ ಇಂಟ್ರೆಸ್ಟಿಂಗ್ ಪಾರ್ಟ್ ಜೀತು ಜೋಸೆಫ್ ರವರ ನಿರ್ದೇಶನದಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾ ಪರ್ಫೆಕ್ಟ್ ಥ್ರಿಲ್ಲರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಏಟ್ ಪಾಯಿಂಟ್ ಫೋರ್ ಐಎಮ್ ಡಿ ಬಿ ರೇಟಿಂಗ್ ಅನ್ನ ಕೂಡ ನಾವಿಲ್ಲಿ ನೋಡಬಹುದು ನಾವು ಈ ಸಿನಿಮಾವನ್ನ ಅಮೆಜಾನ್ ಪ್ರೈಮ್ ಅಲ್ಲಿ ನೋಡಬಹುದು ಫೋರೆನ್ಸಿಕ್ ಒಬ್ಬ ಸೈಕೋ ಪಾತ್ ಸೀರಿಯಲ್ ಕಿಲ್ಲರ್ ಒಬ್ಬೊಬ್ಬರನ್ನೇ ಕೊಲ್ತಾ ಹೋಗ್ತಾನೆ ಆ ಸಂದರ್ಭದಲ್ಲಿ ಸ್ಯಾಮ್ಯೂಲ್ ಒಬ್ಬ ಮೆಡಿಕಲ್ ಲೀಗಲ್ ಅಡ್ವೈಸರ್ ಆಗಿರ್ತಾನೆ ಆತ ಯಾವ ರೀತಿಯಲ್ಲಿ ತನ್ನ ಫಾರೆನ್ಸಿಕ್ ಸ್ಕಿಲ್ಸ್ ಮೂಲಕ ಕೊಲೆಗಾರನನ್ನ ಕಂಡು ಈ ಸಿನಿಮಾದ ಒನ್ ಲೈನ್ ಥೀಮ್ ನಾವು ಮಾತಾಡ್ತಾ ಇರೋದು ಮಲಯಾಳಂ ಸಿನಿಮಾ ರಂಗದ ಮತ್ತೊಂದು ಥ್ರಿಲ್ಲರ್ ಆಗಿರುವಂತಹ ಫೋರೆನ್ಸಿಕ್ ಸಿನಿಮಾದ ಬಗ್ಗೆ ಟೋವಿನೊ ಥಾಮಸ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಈ ಸಿನಿಮಾ ಥ್ರಿಲ್ಲರ್ ಸಿನಿಮಾಗಳ ಪ್ರೇಮಿಗಳ ಮನಸ್ಸನ್ನು ಗೆದ್ದಿರುವಂತಹ ಸಿನಿಮಾ ಆಗಿದೆ ನಟ್ ನೆಟ್ಫ್ಲಿಕ್ಸ್ ಅಲ್ಲಿ ಈ ಸಿನಿಮಾ ಅವೈಲಬಲ್ ಇದೆ ನೋಡಿ ಥ್ರಿಲ್ ಆಗ್ತಾರಾ ಇನ್ನು ನಮ್ಮ ಸ್ಯಾಂಡಲ್ವುಡ್ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಬಂದ್ರೆ ಇಲ್ಲಿ ನಾನು ಮಾತಾಡೋದಕ್ಕೆ ಹೊರಟಿರೋದು ಆಪರೇಷನ್ ಅಲುಮೇಲಮ್ಮ ಸಿನಿಮಾ ಬಗ್ಗೆ ತರಕಾರಿ ಮಾರುವಂತಹ ಪರ್ಮಿ ಬಿಸ್ನೆಸ್ ಮ್ಯಾನ್ ಮಗನನ್ನ ಕಿಡ್ನಾಪ್ ಮಾಡುವಂತಹ ಕೇಸಲ್ಲಿ ಮೇಲೆ ಯಾವ ರೀತಿ ಪೊಲೀಸ್ನಿಂದ ಬಚಾವ್ ಆಗ್ತಾನೆ ಅಂಡ್ ಯಾವ ರೀತಿ ಅಲ್ಲಿಂದ ಹೊರಗೆ ಬರ್ತಾನೆ ಅನ್ನೋದನ್ನ ಎಂಟರ್ಟೈನಿಂಗ್ ಆಗಿ ಈ ಸಿನಿಮಾದಲ್ಲಿ ತೋರ್ಸಲಾಗಿದೆ ಇದೊಂಥರ ಥ್ರಿಲ್ಲರ್ ಪ್ಲಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು ಐ ಎಂ ಡಿ ಬಿ ನಲ್ಲಿ ಈ ಸಿನಿಮಾಗೆ ಸೆವೆನ್ ಪಾಯಿಂಟ್ ನೈನ್ ರೇಟಿಂಗ್ ಇದೆ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾದಲ್ಲಿ ರಿಷಿ ಹಾಗೂ ಶ್ರದ್ಧಾ ಶ್ರೀನಾಥ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾವನ್ನ ನೀವು ಉಚಿತವಾಗಿ ಯೂಟ್ಯೂಬ್ ಅಲ್ಲೇ ನೋಡಬಹುದು ಇನ್ನು ಕನ್ನಡದ ಎರಡನೇ ಸಿನಿಮಾ ಆಗಿ ನಾನು ಶಿವಾಜಿ ಸೂರತ್ಕಲ್ನ ಆರಿಸ್ಕೊಂಡಿದ್ದೀನಿ ಈ ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ನಿಜಕ್ಕೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆಯಾದಂತಹ ಥ್ರಿಲ್ಲರ್ಸ್ ಗಳಲ್ಲಿ ಒಂದು ಒಳ್ಳೆ ಸಿನಿಮಾ ಅಂತ ಹೇಳಬಹುದು ಹೋಮ್ ಮಿನಿಸ್ಟರ್ ಮಗನ ಮರ್ಡರ್ ಮಿಸ್ಟ್ರಿಯನ್ನ ಹುಡ್ಕೊಂಡು ಹೋಗುವಂತಹ ಶಿವಾಜಿ ಕಲ್ ಏನನ್ನೆಲ್ಲ ಕಣ್ಣು ಅನ್ನೋದೇ ಈ ಸಿನಿಮಾದ ಪ್ರಮುಖ ಆಕರ್ಷಣೆ ಆಕಾಶ್ ಶ್ರೀವತ್ಸಾರ್ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಈ ಸಿನಿಮಾದಲ್ಲಿ ಶಿವಾಜಿ ಸೂರತ್ಕಲ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ನಮ್ಮ ಎವರ್ ಗ್ರೀನ್ ಸ್ಟಾರ್ ರಮೇಶ್ ಅರವಿಂದ್ ಸರ್ ಐಎಮ್ ನಲ್ಲಿ ಈ ಸಿನಿಮಾಗೆ ಸೆವೆನ್ ಪಾಯಿಂಟ್ ಒನ್ ಸ್ಟಾರ್ ರೇಟಿಂಗ್ ಇದೆ ಜಿ ಫೈವ್ ನಲ್ಲಿ ನೀವು ಈ ಸಿನಿಮಾ ನೋಡಬಹುದು ಇದರ ಸೀಕ್ವೆಲ್ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ ಇವುಗಳ ಸ್ನೇಹಿತರೆ ಥ್ರಿಲ್ಲರ್ ಸಿನಿಮಾಗಳ ಪಟ್ಟಿಯಲ್ಲಿ ನಾನು ಮೊದಲಿಗೆ ಹೇಳಿದಂತಹ ಹತ್ತು ಸಿನಿಮಾಗಳು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸದ್ ಮಾಡಿರುವಂತಹ ಭಾರತದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ ಅದು ಎಲ್ಲಿ ಅವೈಲಬಲ್ ಇದೆ ನೀವು ಎಲ್ಲಿ ನೋಡಬಹುದು ಅದಕ್ಕೆ ಎಷ್ಟು ರೇಟಿಂಗ್ಸ್ ಇದೆ ಅಂತ ಕೂಡ ಮಾತಾಡ್ತೀನಿ ಕಮೆಂಟ್ ಅಲ್ಲಿ ಈ ಹತ್ತು ಸಿನಿಮಾದಲ್ಲಿ ನಿಮ್ಮ ಫೇವ್ರೇಟ್ ಸಿನ್ಮಾ ಯಾವುದು ಯಾಕೆ ಅಂತ ಕಮೆಂಟ್ ಮಾಡಿ ಅಂಡ್ ಮುಂದಿನ ವಿಡಿಯೋದಲ್ಲಿ ಯಾವ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಇದ್ರೆ ಒಳ್ಳೇದು ಅಂತ ನೀವು ಸಲಹೆ ಕೂಡ ಕೊಡಬಹುದು ಮತ್ತೆ ಆದಷ್ಟು ಬೇಗ ಸಿಗ್ತೀನಿ ಸೈನಿಂಗ್ ಆಫ್ ಮನು